ಮಕರ ರಾಶಿ, ಮಕರ ರಾಶಿಯವರಿಗೆ ಶನಿ ನಿಮ್ಮ ಇಡೀ ವರ್ಷ ನಿಮ್ಮ ಮನೆಯಲ್ಲೇ ಇರ್ತಾನೆ ಮತ್ತು ಗುರು ಕೂಡ ವರ್ಷದ ಆರಂಭದಲ್ಲಿ ಶನಿಯ ಜೊತೆಗೆ ಇರ್ತಾನೆ. ಈ ಎರಡು ಸಂಯೋಗ ಇದೆಯಲ್ಲ, ಇದರ ಬದಲಾವಣೆಗಳ ಪರಿಣಾಮ ನೀವು ತುಂಬಾ ನೋಡ್ತೀರಿ. ಇನ್ನು ಎರಡನೇ ಮನೆಗೆ ಹಾದು ಹೋಗ್ತಾನೆ ವರ್ಷದ ಆದಿಯಲ್ಲಿ ನಿಮ್ಮ ಮನೆಯಲ್ಲಿದ್ದಂಥ ಗುರು, ತದನಂತರ ಎರಡನೇ ಮನೆಗೆ ಹಾದು ಹೊರಟೋಗ್ತಾನೆ. ಈ ರೀ ಆಗ ನಿಮಗೆ ಗುರುಬಲ ಬರುತ್ತೆ. ಈಗ ಮತ್ತೊಂದೆಡೆ ರಾಹು ನಿಮ್ಮ ಐದನೇ ಮನೆ ಮತ್ತು ಕೇತು ಹನ್ನೊಂದನೇ ಮನೆಗೆ ನೀವು ಬದಲಾವಣೆಗಳನ್ನು ಕಾಣ್ತಾರೆ. ಇನ್ನು ಈ ವರ್ಷ ಮಂಗಳ ಗ್ರಹ ನಾಲ್ಕನೇ ಮನೆಯಿಂದ ಹಾದು ಹೋಗುತ್ತೆ ಮತ್ತು ವಿವಿಧ ಮನೆಗಳ ಮೇಲೆ ಪ್ರಭಾವ ಬೀರುತ್ತೆ. ಜನವರಿ ಅಂತ್ಯದಲ್ಲಿ ಶುಕ್ರದೇವ ಸಹ ನಿಮ್ಮ ರಾಶಿಯಲ್ಲೇ ಬಂದು ಕುಳಿತುಕೊಳ್ತಾನೆ. ಇದರಲ್ಲಿ ನಿಮಗೆ ಅನೇಕ ಬದಲಾವಣೆಗಳನ್ನು ಕಾಣ್ತೀರಿ. ಮಕರ ಸಂಕ್ರಾಂತಿ ಬರುತ್ತೆ ಈ ವರ್ಷ. ಮಕರ ಸಂಕ್ರಾಂತಿ ಅಂದರೆ ನಿಮ್ಮ ಮಕರ ಸಂಕ್ರಮಣ, ಸೂರ್ಯನ ಪಥ ಬದಲಾಯಿಸ್ತಾನೆ. ಸೂರ್ಯ ಪಥ ಬದಲಾಯಿಸೋದು ನಿಮ್ಮ ರಾಶಿಯಲ್ಲೇ ಆಗಿರೋದ್ರಿಂದ ತುಂಬ ಬದಲಾವಣೆಗಳನ್ನು ಕಾಣ್ತೀರಿ. ನಿಮ್ಮ ಈ ಒಂದು ಮಕರ ಸಂಕ್ರಾಂತಿಯಿಂದ ಹಿಡಿದು ಯುಗಾದಿವರೆಗಿನ ಜೀವನದ ಸಮಯದಲ್ಲಿ ನಿಮಗೆ ಅನೇಕ ಬಿಕ್ಕಟ್ಟುಗಳು ಸಾಲ್ವ್ ಆಗುತ್ತೆ. ಬಿಕ್ಕಟ್ಟುಗಳು ಇದರಿಂದ ನಿಮಗೆ ಹೊರ ಬಂದ್ಬಿಡ್ತೀರಿ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮಗೆ ಸ್ಥಾನ, ಈ ಒಂದು ಗ್ರಹ ಸ್ಥಾನಗಳು ಏನಿದೆಯಲ್ಲ, ಈ ವರ್ಷ ವೃತ್ತಿ ಜೀವನದಲ್ಲಿ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶವನ್ನು ಕೊಡುತ್ತೆ. ನೀವು ಹೆಚ್ಚು ಪರಿಶ್ರಮ ಪಟ್ಟರೆ ಹೆಚ್ಚು ಸ್ಥಾನಗಳನ್ನು ನೀವು ಪಡೀಬಹುದು. ಇನ್ನು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಶುಭ ಆಗುತ್ತೆ. ಆರ್ಥಿಕ ಜೀವನದಲ್ಲಿ ಆರಂಭಿಕ ಸಮಸ್ಯೆಗಳು ಎದುರಿಸಬಹುದು ಕೂಡ, ಹೋಗ್ತಾ ಹೋಗ್ತಾ ವರ್ಷಾಂತ್ಯದಷ್ಟರಲ್ಲಿ ನೀವು ಉತ್ತಮ ಫಲಗಳನ್ನು ಕಾಣ್ತೀರಿ. ಹಣಕಾಸಿನ ಚಲನೆ ನಿಮ್ಮ ಆರ್ಥಿಕ ಬಿಕ್ಕಟ್ಟನ್ನೆಲ್ಲ ತೆಗೆದಾಕುತ್ತೆ. ಕೊನೆಗೆ ನಿಮಗಿರ್ತಕ್ಕಂಥ ಮಾನಸಿಕ ಸಮಸ್ಯೆಗಳು, ತೊಳಲಾಟಗಳು ಕೂಡ ಬದಲಾವಣೆಗಳುಗೊಳ್ತಾ ಹೋಗುತ್ತೆ, ಅದರಿಂದ ಹೊರಬರ್ತೀರಿ. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡಿತೀರಿ. ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅಥವಾ ಅರ್ಥ ಮಾಡಿಕೊಂಡು ಓದೋದಕ್ಕೆ ನಿಮಗೆ ಈ ವರ್ಷ ತುಂಬ ಸಹಕಾರಿಯಾಗಿರುತ್ತೆ. ನಿಮ್ಮ ಮಾನಸಿಕ ಸ್ಥಿತಿ ಈ ವರ್ಷ ದೃಢವಾಗಿರುತ್ತೆ. ಕುಟುಂಬದ ಜೀವನದಲ್ಲಿ ತಾಯಿಯ ಆರೋಗ್ಯಕ್ಕೆ ಕಷ್ಟವಾಗಬಹುದು ಈ ವರ್ಷ. ಸ್ವಲ್ಪ ತಾಯಿ ಅಥವಾ ತಂದೆ ಯಾರಾದರೂ ವಯಸ್ಸಾಗಿರೋರಿದ್ರೆ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಇದೇ ಸಮಯದಲ್ಲಿ ಸಂತೋಷದ ಕೊರತೆ, ಸ್ವಲ್ಪ ವರ್ಷದ ಮಧ್ಯಭಾಗದಲ್ಲಿ ಸಂತೋಷದ ಕೊರತೆ ಕಂಡುಬರಬಹುದು. ವೈವಾಹಿಕ ಜೀವನದ ಬಗ್ಗೆ ದಾಂಪತ್ಯದಲ್ಲಿ ಸ್ವಲ್ಪ ನಿಧಾನವಾದಂಥ ಪ್ರೀತಿಯನ್ನು, ನಿಧಾನವಾದಂಥ ಸುಖ ನೆಮ್ಮದಿಯನ್ನು ಕಾಣ್ತೀರಿ. ಆದಷ್ಟು ಬೇಗ ಬೇಕು ಅಂದರೆ ಎಲ್ಲವೂ ಕಷ್ಟ ಆಗೋದಿತ್ತೆ. ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ನಿಮಗೆ ತಕ್ಕಂತೆ ಅದು ಬದಲಾಗ್ತಾ ಹೋಗುತ್ತೆ. ತದನಂತರ ಜೀವನ ಸಂಗಾತಿಯೊಂದಿಗೆ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಅವಕಾಶ, ಫಾರಿನ್ ಕಂಟ್ರೀಸ್ಗೆ ಹೋಗೋದಕ್ಕೆ ಅವಕಾಶ, ಸುತ್ತಾಡೋದಕ್ಕೆ ಅವಕಾಶಗಳು ತುಂಬ ಬರುತ್ತೆ. ಇನ್ನು ನಿಮ್ಮ ಪ್ರೀತಿಸಿದವರು ಯಾರಾದರೂ ಇದ್ದರೆ ಅವರಿಂದ ನೀವು ಉತ್ತಮ ಉಡುಗೊರೆಗಳನ್ನು ಪಡಿಬೋದು. ಈ ವರ್ಷ ಉತ್ತಮವಾಗಿದೆ ನಿಮಗೆ. ಇನ್ನು ಆರೋಗ್ಯ ರೀತಿಯ ನಿಮಗೆ ಈ ವರ್ಷ ತುಂಬ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ನಿಮಗೂ ಕೂಡ ಸಾಡೆ ಸಾತಿಯ ಒಂದು ಅನುಭವದಲ್ಲೇ ನೀವು ಇದ್ದೀರಿ. ಈ ಮಕರ ರಾಶಿಯವರಿಗೆ ಸ್ವಸ್ಥಾನದಲ್ಲೇ ಕುಳಿತಿರೋದರಿಂದ, ಯಾರು ಸ್ವಸ್ಥಾನದಲ್ಲೇ ಶನಿ ಮತ್ತು ಗುರು ಎರಡು ವರ್ಷಾರಂಭದಲ್ಲಿದ್ದು ನಂತರ ಗುರು ಹೊರಟೋಗ್ತಾನೆ, ಶನಿ ನಿಮ್ಮ ಸ್ಥಾನದಲ್ಲೇ ಇರೋದರಿಂದ ಸಾಡೆ ಸಾತಿಯ ಮಧ್ಯಮ ಅವಧಿಯನ್ನು ನೀವು ಅನುಭವಿಸ್ತಾ ಇದ್ದೀರಿ. ಸಾಡೆ ಸಾತಿ ಅಂತಕ್ಕಂಥದ್ದು ಮೂರು ಭಾಗಗಳಾಗಿ ನೋಡಿದಾಗ, ಎರಡೂವರೆ 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 ಅಂತ ನೋಡಿದಾಗ ಏಳೂವರೆ ವರ್ಷಗಳ ಕಾಲ ಇರುತ್ತೆ. ನೀವು ಮಧ್ಯಭಾಗದಲ್ಲಿ ಇದ್ದೀರಿ. ನಿಮ್ಮ ಕರ್ಮ ಫಲಗಳಿಗೆ ತಕ್ಕಂತೆ ನಿಮಗೆ ಫಲ ಸಿಗುತ್ತೆ. ಅದೇ ರೀತಿ ನಿಮ್ಮ ಆಲೋಚನೆಗಳು ಎಲ್ಲ ಮಂದವಾಗುತ್ತೆ, ಕೆಲಸ ಕಾರ್ಯಗಳು ಸ್ವಲ್ಪ ಮಂದವಾಗುತ್ತೆ. ಆದರೆ ಭಗವಂತನಲ್ಲಿ ನಂಬಿಕೆ ಇರಿಸಿದರೆ ಉತ್ತಮ ಫಲಗಳನ್ನು ಕಾಣಬಹುದು. ಈ ವರ್ಷ ಮಕರ ರಾಶಿಯವರಿಗೆ, ವಿದ್ಯಾರ್ಥಿಗಳು, ಕುಟುಂಬಸ್ಥರು, ಪ್ರತಿಯೊಬ್ಬರಿಗೂ ಉತ್ತಮವಾಗಿದೆ. ಆ ಒಂದು ಪ್ರತಿಯೊಂದು ಪಾಸಿಟಿವನ್ನು ಪಡೆಯುವುದಕ್ಕೆ ಈ ವರ್ಷ ನೀವು ಪ್ರಯತ್ನ ಮಾಡಿ, ಭಗವಂತನಲ್ಲಿ ನಂಬಿಕೆ ಇಡಿ.